ಕಾರ್ಮೆಲ್ ಧ್ಯಾನ, ದೈನಂದಿನ ವಾಚನಗಳ ಮೇಲಿನ ಧ್ಯಾನ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಯೇಸು ಇನ್ನೂ 72 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರನ್ನಾಗಿ ತಾವೇ ಹೋಗಲಿದ್ದ ಊರುಗಳಿಗೆ ಸ್ಥಳಗಳಿಗೆ ಮುಂದಾಗಿ ಕಳುಹಿಸಿದರು. ಕಳುಹಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯನ್ನು ಹೇರಳವಾಗಿದೆ, ಕೊಯ್ಲುಗಾರರು ವಿರಳ, ಆದ್ದರಿಂದ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಬೇಡಿಕೊಳ್ಳಿ, ಹೋಗಿರಿ. ತೋಳಗಳ ನಡುವೆ ಕುರಿಮರಿಗಳನ್ನು ಬಿಟ್ಟಂತೆ ನಾನು ನಿಮ್ಮನ್ನು ಕಳುಹಿಸುತ್ತೇನೆ. ಹಣದ ಚೀಲವನ್ನಾಗಲಿ, ಜೋಳಿಗೆಯನ್ನಾಗಲಿ, ಪಾದರಕ್ಷೆಗಳನ್ನಾಗಲಿ ತೆಗೆದುಕೊಂಡು ಹೋಗದಿರಿ. ದಾರಿಯಲ್ಲಿ ಯಾರಿಗೂ ವಂದನ ಉಪಚಾರವನ್ನು ಮಾಡಿಕೊಂಡಿರಬೇಡಿ. ನೀವು ಯಾವ ಮನೆಗೆ ಹೋದರೂ ಈ ಮನೆಗೆ ಶಾಂತಿ ಎಂದು ಆಶೀರ್ವಾದ ಮಾಡಿ. ಶಾಂತಿ ಪ್ರಿಯನು ಅಲ್ಲಿದ್ದರೆ ನಿಮ್ಮ ಆಶೀರ್ವಾದವು ಅವನ ಮೇಲೆ ನೆಲೆಸುವುದು, ಇಲ್ಲವಾದರೆ ಅದು ನಿಮಗೆ ಹಿಂತಿರುಗುವುದು. ಮನೆಯಿಂದ ಮನೆಗೆ ಹೋಗದೆ ಆ ಮನೆಯಲ್ಲೇ ತಂಗಿದ್ದು ಅಲ್ಲಿರುವ ಅನ್ನಪಾನೀಯಗಳನ್ನು ಸೇವಿಸಿರಿ. ದುಡಿಮೆಗಾರನು ಕೂಲಿಗೆ ಬಾಧ್ಯಸ್ಥನು. ನೀವು ಯಾವ ಊರಿಗೂ ಹೋದರೂ ಜನರು ನಿಮ್ಮನ್ನು ಸ್ವಾಗತಿಸಿದಾಗ ಅವರು ಬಡಿಸಿದ್ದನ್ನು ಭುಜಿಸಿರಿ, ಅಲ್ಲಿರುವ ರೋಗಿಗಳನ್ನು ಗುಣಪಡಿಸಿರಿ, ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂದು ತಿಳಿಸಿರಿ. ನೀವು ಹೋಗುವ ಊರಿನ ಜನರು ನಿಮ್ಮನ್ನು ಸ್ವಾಗತಿಸದೆ ಹೋದರೆ ರಸ್ತೆಗಳಿಗೆ ಹೋಗಿ ನಿಮ್ಮ ಬಾಧಗಳಿಗೆ ಅಂಟಿರುವ ನಿಮ್ಮ ಊರಿನ ಧೂಳನ್ನು ಕೂಡ ನಿಮಗೆ ವಿರುದ್ಧವಾಗಿ ಒದರಿಸಿಬಿಡುತ್ತೇನೆ. ಆದರೂ ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದನ್ನು ಮಾತ್ರ ನೀವು ಗಮನದಲ್ಲಿಡಿ ಎಂದು ತಿಳಿಸಿರಿ. ತೀರ್ಪಿನ ದಿನ ಆ ಊರಿನ ಗತಿ ಸುದೋಮ್ ಊರಿನ ಗತಿಗಿಂತಲೂ ಕಠಿಣವಾಗಿರುವುದು ಎಂದು ನಿಮಗೆ ಹೇಳುತ್ತೇನೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿಯಾಗಲಿ. ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಬಾರಿ ಪ್ರತಿನಿಧಿಗಳು ಇರುತ್ತಾರೆ. ಪ್ರತಿನಿಧಿಗಳು ಒಂದು ಸಂಸ್ಥೆಗೆ ಪ್ರತಿನಿಧಿ, ಒಂದು ಸರ್ಕಾರಕ್ಕೆ ಪ್ರತಿನಿಧಿ, ಒಂದು ದೇಶಕ್ಕೆ ಪ್ರತಿನಿಧಿ. ಆದರೆ ಒಬ್ಬ ಪ್ರತಿನಿಧಿ ಆ ಸಂಸ್ಥೆಯ, ಸರ್ಕಾರದ, ದೇಶದ ಅನ್ನು ಪ್ರತಿನಿಧಿಸುತ್ತಾನೆ. ಅಂದರೆ ಆತ ತನ್ನನ್ನು ಪ್ರತಿನಿಧಿಸುವುದಿಲ್ಲ, ಬದಲಾಗಿ ತನ್ನ ಸಂಸ್ಥೆಯನ್ನು, ತನ್ನ ದೇಶವನ್ನು, ತನ್ನ ಸಂಘವನ್ನು ಅಥವಾ ತನ್ನ ಕುಟುಂಬವನ್ನು, ಯಾವುದೋ ಒಂದು ಸಂಸ್ಥೆಗೆ, ಕುಟುಂಬಕ್ಕೆ ಪ್ರತಿನಿಧಿ ಇರುವಾಗ ಆತ ಅದನ್ನು ಪ್ರತಿನಿಧಿಸುತ್ತಾನೆ. ಕೆಲವೊಮ್ಮೆ ಸ್ಪೋಕ್ಸ್ ಪರ್ಸನ್ ಅಥವಾ ಪತ್ರಿಕಾಗೋಷ್ಠಿ ಮಾಡುವಂಥ ವ್ಯಕ್ತಿಗಳಿರ್ತಾರೆ ಒಂದು ಸಂಸ್ಥೆಗೆ. ಅವರು ಆ ಸಂಸ್ಥೆಯ ಚಿಂತನೆಯನ್ನು ಆ ಪತ್ರಿಕಾಗೋಷ್ಠಿಯಲ್ಲಿ ಹೇಳುತ್ತಾರೆ, ತನ್ನ ಚಿಂತನೆ ಮತ್ತು ತನ್ನ ಅಭಿಪ್ರಾಯವನ್ನಲ್ಲ. ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು 72 ಮಂದಿಯನ್ನು ನೇಮಿಸಿ ತನ್ನ ಪ್ರತಿನಿಧಿಯಾಗಿ ನಿಯೋಗಕ್ಕೆ ಕಳಿಸುತ್ತಾರೆ ಅಥವಾ ಮಿಷನ್ ಜರ್ನಿಗೆ ಕಳಿಸ್ತಾರೆ. ಅವರು ಈ ಮಿಷನರಿಯಾಗಿ ಹೋಗುವಾಗ ಯಾರನ್ನು ಪ್ರತಿನಿಧಿಸಬೇಕು ಎಂಬುದರ ಬಗ್ಗೆ ಸೂಚನೆಗಳನ್ನು ಇವತ್ತಿನ ಶುಭ ಸಂದೇಶವಾಗಿ ನೀಡಲಾಗಿದೆ. ಅವರು ಪ್ರತಿನಿಧಿಸಬೇಕು ಕ್ರಿಸ್ತನನ್ನು. ಅದಕ್ಕಾಗಿ ಪ್ರಥಮವಾಗಿ ಅವರು ಮಾಡಬೇಕಾದದ್ದು ದೇವರ ಮೇಲೆ ಅವಲಂಬನೆ, ದೇವರಲ್ಲಿ ಅನ್ಯೋನ್ಯ ಸಂಬಂಧ. ನಾನು ಯೇಸುವ ಬಗ್ಗೆ ಮಾತನಾಡಬೇಕಾದ್ರೆ, ಯೇಸುವಿಗೆ ಸಾಕ್ಷಿಯಾಗಬೇಕಾದ್ರೆ ಯೇಸು ಯಾರು ನನ್ನ ಜೀವನದಲ್ಲಿ ಎಂಬುದನ್ನು ನಾನು ತಿಳಿಬೇಕು. ಅಂದರೆ ನನಗೆ ಯೇಸುವಿನಲ್ಲಿ ಅನ್ಯೋನ್ಯ ಸಂಬಂಧ ಇರಬೇಕು. ಯಾರ ಬಗ್ಗೆ ನನಗೆ ತಿಳುವಳಿಕೆ ಇಲ್ಲ ಅವರ ಬಗ್ಗೆ ನಾನು ಹೇಗೆ ಮಾತನಾಡುವುದು? ಯಾರ ಬಗ್ಗೆ ನನಗೆ ಪರಿಚಯವಿಲ್ಲ ಅವರ ಬಗ್ಗೆ ನಾನು ಹೇಗೆ ಮಾತನಾಡುವುದು? ಅದಕ್ಕಾಗಿ ಒಬ್ಬ ಶಿಷ್ಯನ
ಮೂಲ ಕರ್ತವ್ಯ ದೇವರಲ್ಲಿ ಅವಲಂಬಿತರಾಗುವುದು. ಎರಡನೇದಾಗಿ, ಪ್ರಾಪಂಚಿಕ ವ್ಯಾಮೋಹಗಳಿಂದ ಆತ ಸ್ವತಂತ್ರನಾಗಬೇಕು. ಪ್ರಾಪಂಚಿಕ ಮಾತ್ರವಲ್ಲ, ನಾನು ಹೇಳಿದೆ ಒಬ್ಬ ಪ್ರತಿನಿಧಿ ತನ್ನನ್ನು ಪ್ರತಿನಿಧಿಸುವುದಿಲ್ಲ, ತನ್ನ ಅಹಂನಿಂದ ತನ್ನ ವ್ಯಾಮೋಹದಿಂದಲೂ ಆತ ಸ್ವತಂತ್ರನಾಗಿರಬೇಕು. ಅದಕ್ಕಾಗಿ ಇವತ್ತಿನ ಶುಭ ಸಂದೇಶದಲ್ಲಿ ಯೇಸು ಹೇಳುತ್ತಾರೆ, ನೀವು ಯಾವುದೇ ಊರಿಗೆ ಹೋದಾಗ ಅವರು ಸ್ವಾಗತಿಸಿದ್ರು ಸ್ವಾಗತ ಮಾಡದಿದ್ರು ನೀವು ಅದನ್ನು ವೈಯಕ್ತಿಕವಾಗಿ ತಗೊಳ್ಬಾರ್ದು. ದೇವರ ಸಾಮ್ರಾಜ್ಯ ಸಮೀಪಿಸಿದೆ ಎಂಬ ಸಂದೇಶವನ್ನು ನೀವು ಬೋಧಿಸಬೇಕು, ಮುಂದೆ ಹೋಗಬೇಕು. ಆತಿಥ್ಯ ಸತ್ಕಾರವನ್ನು ನೀಡಿದರೆ ತಗೊಳ್ಳಿ, ಆದರೆ ಅದಕ್ಕೆ ಅಂಟಿಕೊಂಡು ಅಲ್ಲೇ ಇರಬೇಡಿ. ನೀವು ಬೇರೆ ಊರುಗಳಿಗೂ ಹೋಗಿ, ನೀವು ಏನು ಮಾಡಬೇಕು ಕೆಲಸ ಅದು ಮಾಡಿ ಮುಂದೆ ಹೋಗಿ. ಅದನ್ನು ನಾವು ನಿಷ್ಕಾಮ ಕರ್ಮ ಅಂತ ಹೇಳ್ತೇವೆ. ಅಂದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳಿಗೆ ಅಂಟಿಕೊಳ್ಳದೆ ನಮ್ಮ ಡ್ಯೂಟಿ ಏನು, ನಮ್ಮ ಕರ್ತವ್ಯ ಏನು, ಒಳಿತನ್ನು ಮಾಡುವುದು, ನಮ್ಮ ಕರ್ತವ್ಯವನ್ನು ಮಾಡುವುದು. ನಾನು ಯೇಸುವಿನ ಪ್ರತಿನಿಧಿ, ಏನು ಯೇಸು ನನಗೆ ಹೇಳಿದ್ದಾರೆ ಆ ಕಾರ್ಯವನ್ನು ಮಾಡುವುದು, ಮುಂದೆ ಹೋಗೋದು. ಯಾವ ಪ್ರಾಪಂಚಿಕ ಘನತೆಗೆ ಗೌರವಕ್ಕೆ ಬಿರುದು ಬಾವಲಿಗಳಿಗೆ ನನ್ನದೇ ಆದ ವ್ಯಾಮೋಹಗಳಿಗೆ ನಾನು ಬಲಿಯಾಗಿ ಅಂಟಿಕೊಂಡುಕೊಳ್ಬಾರ್ದು. ಆಗ ದೇವರ ಕೆಲಸ ಮುಂದೆ ಸಾಗುವುದಿಲ್ಲ. ಎಷ್ಟೋ ಮಿಷಿನರಿಗಳು ಈ ಪ್ರಪಂಚದಲ್ಲಿ ದೇವರ ಸಾಮ್ರಾಜ್ಯ ಅಥವಾ ದೇವರ ಸುವಾರ್ತೆಯನ್ನು ಬೋಧಿಸಿದರೆ, ಅಂದರೆ ಅವರು ಪಾಲಿಸಿದ ಮೂಲ ನಿಯಮ ಇವತ್ತು ಯೇಸು ಈ ಶುಭ ಸಂದೇಶದಲ್ಲಿ ಕೊಟ್ಟದ್ದು. ದೇವರಲ್ಲಿ ಅವಲಂಬಿತರಾದ್ರು ಪ್ರಾಪಂಚಿಕ ವ್ಯಾಮೋಹದಿಂದ ಸ್ವತಂತ್ರರಾದರು. ಮತ್ತು ಇವತ್ತಿನ ಶುಭ ಸಂದೇಶದಲ್ಲಿ 72 ಮಂದಿಯನ್ನು ನೇಮಿಸಿ ಯೇಸು ಕಳಿಸುತ್ತಾರೆ. ಇದರ ಅರ್ಥ ಏನು? ಕೇವಲ 12 ಮಂದಿ ಶಿಷ್ಯರು ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ದೇವರ ಸಾಮ್ರಾಜ್ಯವನ್ನು ಸಾರುವ ಕರ್ತವ್ಯವಿದೆ. ಇದು ಯಾಜಕರು, ಕನ್ಯಾಸ್ತ್ರೀಯರು, ಮಿಷಿನರಿಗಳಿಗೆ ಮಾತ್ರವಲ್ಲ, ಪ್ರತಿಯೊಬ್ಬ ಸ್ಥಾನ ದೀಕ್ಷೆಯನ್ನು ಪಡೆದ ಕ್ರೈಸ್ತನಿಗೆ ಯೇಸುವಿನ ಪರಿಚಯ, ಯೇಸುವಿನ ಶುಭ ಸಂದೇಶ ಈ ಪ್ರಪಂಚದಲ್ಲಿ ಎಲ್ಲೆಡೆ ಸಾರಲು ಕರೆ ಇದೆ. ನಾವೆಲ್ಲರೂ ನಮ್ಮ ಸ್ಥಳದಲ್ಲಿ, ನಮ್ಮ ಕುಟುಂಬದಲ್ಲಿ, ನಮ್ಮ ಕೆಲಸ ಮಾಡುವ ಪ್ರದೇಶಗಳಲ್ಲಿ ಯೇಸುವನ್ನು ಇತರರಿಗೆ ಸಾರಿ ಅಥವಾ ಶುಭ ಸಂದೇಶವನ್ನು ಇತರಿಗೆ ಸಾರಲು ನಮ್ಮೆಲ್ಲರ ಕರ್ತವ್ಯ. 72 ಮಂದಿ 12 ಮಂದಿ ಶಿಷ್ಯರಲ್ಲ, ಅವರು ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರು. ಅವರು ಅವರು ಯೇಸುವನ್ನು ಸಂಪೂರ್ಣವಾಗಿ ಶಿಷ್ಯರಂತೆ ಹಿಂಬಾಲಿಸಿರಲಿಲ್ಲ, ಬದಲಾಗಿ ಅವರು ತಮ್ಮ ಕುಟುಂಬದಲ್ಲಿ ಜೀವಿಸ್ತಿದ್ರು. ಕೆಲವರು ಯುವಕರು, ಕೆಲವರು ಮಕ್ಕಳು, ಕೆಲವರು ವಯಸ್ಕರು, ಆದರೆ ಅವರಿಗೆಲ್ಲರಿಗೂ ಯೇಸು ಶುಭ ಸಂದೇಶವನ್ನು ಸಾರುವ ಕೆಲಸವನ್ನು ನೀಡುತ್ತಾರೆ. ಅಂದರೆ ಪ್ರತಿಯೊಬ್ಬರೂ ಈ ಕರೆಗೆ ಒಳಲ್ಪಡುತ್ತಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ಯೇಸುವನ್ನು ಪ್ರೀತಿಸೋಣ, ಅವರ ಪ್ರೀತಿಯನ್ನು ಸಾರೋಣ. ನಾವು ನಿಜವಾಗಿ ಯೇಸುವನ್ನು ಪ್ರೀತಿಸಿದರೆ ಅವರ ಪ್ರೀತಿಯನ್ನು ಸಾರಲು ನಮಗೆ ಯಾವುದೇ ಅಡ್ಡಿ ಆಕಂತ ಇರುವುದಿಲ್ಲ. ಮತ್ತು ಮಿಷನರಿ ಕೆಲಸ ಅಂದರೆ ಅದೇ, ಯೇಸುವನ್ನು ಪ್ರೀತಿಸುವುದು, ಯೇಸುವಿನ ಪ್ರೀತಿಯನ್ನು ಸಾರಿ ಇತರರಿಗೆ ಹೇಳುವುದು. ಈ ಕಾರ್ಯದಲ್ಲಿ ಯೇಸು ನಮ್ಮನ್ನು ಯಶಸ್ವಿಗೊಳಿಸಲಿ. ಪವಿತ್ರ ಬಾಲ ಯೇಸುವಿಗೆ ನವೇನಾ ಪ್ರಾರ್ಥನಾ ವಿಧಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಮಕ್ಕಳನ್ನು ತಡೆಯದಿರಿ, ಅವು ನನ್ನೆಡೆಗೆ ಬರಲಿ. ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ. ಯಾವ ಮಾನವನು ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ. ಪವಿತ್ರ ಬೈಬಲ್ನಲ್ಲಿನ ಏಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಸ್ವ ಅರ್ಪಣೆ. ಪ್ರಿಯ ಬಾಲ ಏಸುವೆ, ನಾನು ನಿಮ್ಮನ್ನು ಆರಾಧಿಸುತ್ತೇನೆ. ನನ್ನ ಮೇಲಿನ ಪ್ರೀತಿಯ ಸಲುವಾಗಿ
ಒಂದು ಮಗುವಾಗಿ ಜನಿಸಿದಿರಿ. ನಿಮ್ಮನ್ನು ಸ್ತುತಿಸುತ್ತೇನೆ, ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ. ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ. ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಪಾಲಿಸಬೇಕೆಂದು ವಿನಂತಿಸುತ್ತೇನೆ. ಪ್ರಿಯ ಯೇಸುವೆ, ದೀನತೆಯೆಂಬ ನಿಮ್ಮ ದ್ರವ್ಯವನ್ನು, ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ. ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ. ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ. ಆಮೇನ್. ಪ್ರಾರಂಭದ ಪ್ರಾರ್ಥನೆ. ಏಸುವೆ, ಕೇಳಿರಿ ಕೊಡಲಾಗುವುದು, ಹುಡುಕಿರಿ ಸಿಕ್ಕುವುದು, ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ. ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ, ಹುಡುಕುತ್ತಾ, ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ. ಏಸುವೆ, ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೇ. ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ. ಏಸುವೆ, ಭೂಮಿ ಆಕಾಶವು ಅಳಿದು ಹೋಗುವುದು, ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ, ನಿಮ್ಮ ಮಾತೆ ಮರಿಯಮ್ಮನವರ ಬಿನ್ಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ. ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಏಸುವೂ ಧನ್ಯರು. ಸಂತ ಮರಿಯ, ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲೆಯಾದ ಬಾಲಯೇಸುವೆ, ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲಯೇಸುವೆ, ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು, ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಕೃತಜ್ಞತಾ ಪ್ರಾರ್ಥನೆ. ದಯಾಭರಿತ ಬಾಲಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು,
ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಹೃನ್ಮನಗಳಲ್ಲಿ, ಸರ್ವಧರ್ಮೀಯರಲ್ಲಿ, ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆಪಡಿಸಲಿ. ಆಮೇನ್.